ಕೆಲ ದಿನಗಳ ಹಿಂದೆ ಕುಶಾಲನಗರದ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯದಲ್ಲಿ ನೀರಿಲ್ಲದ ಕುರಿತು ಸಂಗಮ ವಾಹಿನಿ ವರದಿಯೊಂದನ್ನು ಬಿತ್ತರ ಮಾಡಿ ವರದಿ ನೋಡಿ ತಕ್ಷಣವೇ ಎಚ್ಚೆತ್ತುಕೊಂಡ ಸಂಬಂಧಪಟ್ಟ ಅಧಿಕಾರಿಗಳು ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸುವಲ್ಲಿ ಮುಂದಾಗಿದ್ದಾರೆ. ಅಲ್ಲದೆ ಶೌಚಾಲಯದ ಒಳಭಾಗದಲ್ಲಿ ವಾಸನೆಯಿಂದ ಗಬ್ಬಿದ್ದು ನಾರುತ್ತಿದ್ದು ಇದನ್ನು ಸರಿಪಡಿಸಿದ್ದು ಈ ಬಸ್ ನಿಲ್ದಾಣದಿಂದ ಹಲವೆಡೆಗೆ ಪ್ರಯಾಣಿಸುವ ಸಾರ್ವಜನಿಕರಿಗೆ ಮೂಲಸೌಕರ್ಯಗಳನ್ನು ಒದಗಿಸುವಲ್ಲಿ ಮುಂದಾಗಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಹಾಗೂ ಕಾವಲು ಪಡೆಯ ಕಾರ್ಯಕರ್ತರು ಸಂಗಮ ವಾಹಿನಿಯಲ್ಲಿ ವರದಿ ಬಿತ್ತರಿಸಿ ಸಾರ್ವಜನಿಕರಿಗೆ ಒಳಿತು ಮಾಡುವಲ್ಲಿ ಮುಂದಾಗಿದ್ದಾರೆ. ಹೀಗೆ ಇನ್ನು ಸಾರ್ವಜನಿಕರ ಕುಂದು ಕೊರತೆಗಳನ್ನು ಗಮನಿಸಿ ಅವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಇಂತಹ ಹಲವು ವರದಿಗಳನ್ನು ಬಿತ್ತರಿಸಲು ಮುಂದಾಗಲಿ ಎಂದು ಶ್ಲಾಘಿಸಿದರು. ಸುದ್ದಿ ಸಂಗಮಕ್ಕಾಗಿ ಎಚ್ಎಂ ರಘು, ಕುಶಾಲನಗರ.